ಮಹೇಂದ್ರ ಸರ್ ಯಾವತ್ತೂ ಅವರ ಸಿನಿಮಾಗಳು ಅಷ್ಟೇ ಅವರೂ ಅಷ್ಟೆ ಅದೇ ವಿನಯ ಅದೇ ವಿನಯವಂತಿಕೆ ಮೈಲ್ಡ್ ಮೈಲ್ಡ್ ಮಹೇಂದ್ರ ಸರ್ ಸರ್ ಈ ಸಂದರ್ಭ ನಾಗಶೇಖರ ನೀವು ನಿಮ್ಮ ಅನುಭವ ಅವನ ಇದ್ದಂತ ಕ್ಷಣ ಅವನು ಬೆಳೆದ ರೀತಿ ಅದರ ಬಗ್ಗೆ ಏನು ಹೇಳಬಹುದು ಮೊದಲನೇದಾಗಿ ನಮ್ಮ ಕುಮಾರ್ ಅವ್ರಿಗೆ ವಿಶ್ ಮಾಡಬೋಣ ಸಹೋದರ ಚಲವಾದಿ ಕುಮಾರ್ ಅವರಿಗೆ ಸ್ವಲ್ಪ ವಾಲ್ಯೂಮ್ ಪ್ರೈಸ್ ಮಾಡಿ ಹುಟ್ಟು ಹಬ್ಬದ ಶುಭಾಶಯಗಳು ನೀವು ಗೊತ್ತಿದ್ದು ಗೊತ್ತಿಲ್ಲ ಅವ್ರು ಏಜ್ ಹೇಳ್ಬಿಟ್ರೆ ಐವತ್ತು ವರ್ಷ ಅಂತ ಅವರೇ ಹಾಕ್ಬಿಡಿದ್ರ ಎದರ್ ಕಳೆದ್ ಬೇಡ ಇನ್ನೂ ಐವತ್ತು ವರ್ಷ ಬದುಕ್ತೀರಿ ಇನ್ನೂ ಅದ್ಭುತಗಳನ್ನ ಮಾಡಿ ನಾನು ಬದುಕ್ತೀನಿ ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ ಒಳ್ಳೆಯದಾಗಲಿ ನಿಮಗೆ ದೇವರು ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ನಿಮ್ಮ ಕನಸುಗಳಿಗೆ ಸದಾ ಆಶೀರ್ವಾದ ನೀಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೋತ ನಾಗಶೇಖರ್ ಈ ಸಿನಿಮಾದಲ್ಲಿ ಸರ್ ಕೆಲವು ಸಾರಿ ಒಂದಷ್ಟು ಅದ್ಭುತಗಳು ಮಿರ್ಯಾಕಲ್ಸ್ ಆಗ್ಬಿಡುತ್ತೆ ಅದು ದೊಡ್ಡವರು ಹೇಳ್ತಾರೆ ಈ ಸಿನಿಮಾದಲ್ಲಿ ನಾಟ್ ಮೇಡ್ ಹ್ಯಾಪನ್ ಅಂತಾರೆ ಈಗ ನಾವೆಲ್ಲ ಮಾಡಿದ್ದೀವಿ 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 ಅನ್ಕೋತೀವಿ ಅದೆಲ್ಲ ಅದಾಗಬೇಕು ಅಂದಾಗ ಆಗುತ್ತೆ ಸಿನಿಮಾ ಅನ್ನೋದು ನಾಟ್ ಮೇಡ್ ಹ್ಯಾಪನ್ ಅಂತಾರೆ ತುಂಬ ಅನುಭವ ಇರೋರು ಹಾಗೆ ನಾನು ನಿನಗಾಗಿ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದೆ ತುಂಬ ಬ್ಯುಸಿ ದಿನಗಳ ನಂದು ಅವಾಗ ಆ ಸಂದರ್ಭದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡೋದಕ್ಕೊಬ್ಬ ಕಲಾವಿದ ಬೇಕಾಗಿತ್ತು ಆವಾಗ ನನ್ನ ಹತ್ರ ಕೋ ಡೈರೆಕ್ಟರ್ ಬಂದು ಶಶಾಂಕ್ ಈಗ ಅವರು ಕೂಡ ಹ್ಯಾಪನಿಂಗ್ ಡೈರೆಕ್ಟರ್ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಿದ್ದಾರೆ ಅವರು ನನ್ನ ಹತ್ರ ಸಹಾಯಕರಾಗಿದ್ದರು ತುಂಬ ಹುಡುಕಾಟ ಮಾಡಿದ್ವಿ ಅವಾಗ ಯಾರು 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 ಅಂತ ಆಮೇಲೆ ನಾನು ಶಶಾಂಕ್ ಹಂಗೆ ಹೇಳಿದೆ ಇವ್ರನ್ನ ಒಂದು ಸಾರಿ ಕಲಾಕ್ಷೇತ್ರದ ಹತ್ರ ನೋಡಿದ್ದೆ ಯಾವುದೋ ಒಂದು ನಾಟಕ ನೋಡೋಕೆ ಹೋದಾಗ ಅವ್ರು ನೋಡಿದ್ದೆ ನಾನು

ನಾ ನಮ್ಮ ಶಶಾಂಕು ನಾಗಶೇಖರ್ ಇಲ್ಲ ಎರಡು ದಿನ ಮೂರು ದಿನ ಆಮೇಲೆ ಯಾವುದೋ ಒಂದು ದಿನ ಮ ಮರುದಿನ ಇವರು ಸಿಕ್ಕಿದ್ದಾರೆ ಬಂದರು ಆಮೇಲೆ ಬಾರಪ್ಪಲಿ ನಿನ್ನ ಹುಡುಕ್ತಾ ಇದ್ದೆ ನಾನು ನಿಂತರ ಕಪ್ ಕಪ್ ಕಪ್ಪು ಬೇಕಾಗಿತ್ತು ನನಗೆ ಈ ಪಾತ್ರ ತುಂಬ ಚೆನ್ನಾಗಿದೆ ಇದನ್ನು ನಿಭಾಯಿಸಿದ್ರೆ ಬಹುಶಃ ನಿನಗೆ ಒಳ್ಳೆಯ ಅದ್ಭುತವಾದ ಭವಿಷ್ಯ ಸಿಗುತ್ತೆ ಅಂಥೇಳಿ ಆವತ್ತು ನನ್ನನ್ನು ನೆನೆಸ್ಕೊಳ್ಳಿ ಅಂಥೇಳಿ ಅವರು ಕಿರಿಯರಲ್ಲಿ ನಾನು ನೆನಪಲ್ಲಿ ಇರಬೇಕು ಅನ್ನೋ ಕಾರಣಕ್ಕೆ ಬ್ರೇಕ್ ಟೈಮಲ್ಲಿ ಬಂದರು ಬ್ರೇಕ್ ಟೈಮಲ್ಲಿ ಫಸ್ಟು ನನ್ನ ಜೊತೆ ಕೂರಿಸ್ಕೊಂಡು ಊಟ ಮಾಡಿಸಿದೆ ಅದಾದಮೇಲೆ ಬ್ರೇಕ್ ಆದಮೇಲೆ ಶಾರ್ಟ್ ಅಲ್ಲಿಂದ ನಾಗಶೇಖರ್ ಅವರ ಚಿತ್ರ ಜೀವನ ಪ್ರಾರಂಭ ಆಯಿತು ಕೆಲವು ಸಾರಿ ಭಾಳ ಈ ನಾವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಮಾಡ್ತೀವಿ ಅಂದರೆ ಸಿನಿಮಾದಲ್ಲಿ ಎಲ್ಲವೂ ಅದ್ಭುತಗಳಾಗಬೇಕು ಅಂತ ಅದರಲ್ಲಿ ನಾಗಶೇಖರ್ ಒಂದು ಅದ್ಭುತ ಯಾಕೆಂದರೆ ನಾವೇನೋ ಒಂದು ನಂಬಿಕೆ ಇಟ್ಕೊಂಡು ಅವ್ರನ್ನ ಸಿನಿಮಾ ಕರೆದ್ವಿ ನಾವು ಅದನ್ನು ಮೊದಲನೇ ಸಿನಿಮಾದಲ್ಲೇ ನಾನು ನೋಡಿದೆ ಆ ಸ್ಪಾರ್ಕ್ ಅನ್ನೋದನ್ನು ಈ ನಿರ್ದೇಶನ ಅನ್ನೋದು ಒಂದು ಸೆನ್ಸ್ ಅರೋದು ಅದು ಕಲ್ತ್ಕೊಂಡು ಇನ್ನೆಲ್ಲೋ ಹೋಗಿ ಈಗ ಮಣಿರತ್ನಮ್ ಹತ್ರ ಒಬ್ಬ ಶಿಷ್ಯ ವರ್ಷ ಇದ್ದರೂ ಕೂಡ ಮಣಿರತ್ನಂ ಮಾಡದನ್ನೇ ಬಂದು ಮತ್ತೆ ಅವ್ನು ಮಾಡೋಕ್ಕಾಗಲ್ಲ ಬಂದು ಬೇರೆನೇ ಮಾಡಬೇಕು ಹಾಗಾಗಿ ಈ ಡೈರೆಕ್ಷನ್ ಅನ್ನೋದೇ ಒಂದು ಸೆನ್ಸ್ ಆಮೇಲೆ ಪ್ರಾರಂಭದಲ್ಲಿ ಸಿನಿಮಾದ ಕಷ್ಟಗಳನ್ನೆಲ್ಲ ತುಂಬ ಹೇಳ್ಕೊತಾ ಇದ್ರಿ ಸರ್ ಸಿನಿಮಾ ಅನ್ನೋದೇ ಕಷ್ಟ ಅಲ್ಲಿ ಸುಖ ಇಲ್ಲ ನೋಡಿದ್ರಿಗೆ ಸುಖ ಅಷ್ಟೇ ಬಟ್ ಸಿನಿಮಾ ಅನ್ನೋದು ಅತ್ಯಂತ ಕಷ್ಟಕರವಾದ ಫೀಲ್ಡು ನೀವು ಓಹಿಲೇಶ್ವರ ನಿರ್ಮಾಪಕ ನಿರ್ದೇಶಕರು ಅಲ್ಲಿ ಕೆಲಸ ಮಾಡಿದವರು ಕರೆದು ಹೇಳಿದ್ರು ಕೂಡ ಇದನ್ನೇ ಹೇಳ್ತಾರೆ ಅವರು ಸತ್ಯ ಹರಿಶ್ಚಂದ್ರ ಚಂದ್ರ ಸಿನಿಮಾ ಮಾಡಿದವರು ಕರೆದು ಕೇಳಿದ್ರು ಕೂಡ ಇಷ್ಟು ಇಷ್ಟೇ ಕಷ್ಟ ಹೇಳ್ತಾರೆ ಹಾಗಾಗಿ ನಾನು ಯಾವಾಗಲೂ ಹೇಳ್ತೀನಿ ನಮ್ಮ ಹುಡುಗರಿಗೆ ಇದು ವಾರ್ ಫೀಲ್ಡ್ ಅಂತೀನಿ ನಾನು ಲಾಸ್ಟ್ ವೇದಿಕೆಯಲ್ಲೂ ಕೂಡ ಇದೇ ಪದ ಬಳಸಿದೆ ನಾನು ನಾನು ಶೂಟಿಂಗ್ ಅಂತ ಶುರು ಮಾಡಬೇಕಾದ್ರೆ ಇದು ವಾರ್ ಫೀಲ್ಡ್ ಇದು ಇದನ್ನಷ್ಟು ಈಜೆ ತಗೋಬೇಡಿ ವಾರ್ ಫೀಲ್ಡ್ ಹಂಗೆ ಕೆಲಸ ಮಾಡಿದ್ರೆ ಗೆಲ್ಲಕ್ಕಾಗತ್ತೆ ಅಂತ ಸೊ ಆ ರೀತಿ ಕೆಲಸ ಮಾಡಿದ್ದಕ್ಕೆ ಇವತ್ತು ಈ ಸಕ್ಸಸ್ ಮೇಲೆ ಸಕ್ಸಸ್ಗಳು ನಾಗಶೇಖರ್ ಅವರು ನೋಡ್ತಿದ್ದಾರೆ ಇದ್ರ ಜೊತೆಗೆ ಚೆಲುವಾದಿ ಅವರು ಭಾಳ ತುಂಬ ಫ್ಯಾಷನೇಟ್ ಈಗ ನಿರ್ಮಾಪಕರು ಅಂದರೆ ಸರ್ ನಾನು ತುಂಬ ಜನ ಈಗ ನನ್ನ ಎಷ್ಟೋ ಜನ ಸಿನಿಮಾ ನಿರ್ಮಾಪಕರು ಅಥವಾ ಜನ ಎಷ್ಟು ಒಳ್ಳೊಳ್ಳೆ ಸಿನಿಮಾಗಳು ತೆಗೆದ್ರಿ ನೀವ್ಯಾಕೆ ಕಡಿಮೆ ಮಾಡಿದ್ರಿ ನೀವ್ಯಾಕೆ ಕಡಿಮೆ ಮಾಡಿದ್ರಿ ಅಂತ ಯಾಕೆ ಸಿನಿಮಾಗಳು ಮಾಡ್ತಿಲ್ಲ ಮಾಡಿ ಮಾಡಿ ಅಂತ ಈಗ ಬರೋ ನಿರ್ಮಾಪಕರು ಹೇಗೆ ಹೇಳ್ತಾರೆ ಅಂದರೆ ಇಷ್ಟು ಹಾಕಿದ್ರೆ ಹಾಕ್ತೀನಿ ಎಷ್ಟು ಬರುತ್ತೆ ಅಂತಾರೆ ಹಾಗೆ ಹೇಳೋಕ್ಕಾಗಲ್ಲ ಸಿನಿಮಾ ಸುರಿಬೇಕಷ್ಟೇ ಆಮೇಲೆ ಭಗವಂತ ಕೊಡ್ತಾನೆ ಕೊಡದೇನೂ ಇರ್ಬೋದು ಆ ರೀತಿಯ ಒಂದು ರೀಸ್ ಅದಕ್ಕೆ ಸಿನಿಮಾ ಇದ್ದರೆ ಸಿನಿಮಾ ಅಂದ್ರೇ ಕಷ್ಟ ಹಾಗೆ ಹಾಗಾಗಿ ಆ ಥರದ ನಿರ್ಮಾಪಕರ ಜೊತೆ ಈಗ ನಾನು ಎಷ್ಟೋ ನಿರ್ಮಾಪಕರು ನಮ್ಮ ಹತ್ರ ಬರ್ತಾರೆ ಫಸ್ಟ್ ಅವ್ರನ್ನ ಸ್ಟಡಿ ಮಾಡ್ತೀವಿ ಸ್ಟಡಿ ಮಾಡಿದ ನನಗೆ ಏನು ಅನಿಸುತ್ತೆ ಒಂದು ಸಿನಿಮಾ ಮುಗಿಸ್ಬೇಕಾದ್ರೆ ಕನಿಷ್ಠ ಒಂದು ವರ್ಷ ಬೇಕು ಎರಡು ವರ್ಷ ಬೇಕು ಎರಡು ವರ್ಷ ಮೊದಲು ಎಪ್ಪನ ಜೊತೆ ನಾನು ನಿಭಾಯಿಸ್ಬೋದು ಅನ್ನೋದನ್ನ ಫಸ್ಟ್ ಥಿಂಕ್ ಮಾಡ್ತೀನಿ ಆಯಸ್ ಕಳಿಬೇಕಲ್ಲ ಸರ್ ಎರಡು ವರ್ಷ ಸೊ ಆಗಲ್ಲ ಅಂದಾಗ ಸಾರಿ ಅಂತ ಕಳಿಸ್ತೀರಿ ಹಾಗಾಗಿ ಸಿನಿಮಾ ಅನ್ನೋದು ಫಸ್ಟು ಮನಸ್ಸುಗಳ ಬಿಲನ ಆಗಬೇಕು ಭಾಳ ಒಂದು ಅದ್ಭುತವಾದ ಈಗ ಈ ಗೆದ್ದಲು ಉಳುಗಳು ನೋಡಿದ್ರಿ ನೀವು ಗೆದ್ದಲು ಅದು ಮಳೆಗಾಲ ಆಗಿರ್ಬೋದು ಬೇಸಿಗೆ ಕಾಲ ಆಗಿರ್ಬೋದು ಇನ್ನೊಂದಾಗಿ ಒಣ 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 ಪ್ರದೇಶದಲ್ಲೂ ಕೂಡ ಅದೆಲ್ಲೋ ಒಂದು ವಾಟರ್ ಕಂಟೆಂಟ್ ಜೊತೆ ತಂದು ಮಣ್ಣು ತಂದು 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 ಗೂಡು ಅದು ಎಲ್ಲಿಂದ ತರ್ತವು ಯಾವ ಥರ ಅದರ ಕೋಆರ್ಡಿನೇಷನ್ನು ಯಾರು ಹೇಳ್ಕೊಡ್ತಾರೋ ಒಂದನ್ನು ಬಿಟ್ಟು ಒಂದು ಹೋಗಲ್ಲ ಅಷ್ಟು ಒಗ್ಗಟ್ಟಾಗಿರ್ತವೆ ಇದೇ ಥರ ಸಿನಿಮಾ ಕೆಲಸ ಆ ರೀತಿ ಜಲ್ಲಾಗದೆ ಹೋದರೆ ಇಲ್ಲಿ ಸಿನಿಮಾ ಮಾಡೋಕ್ಕಾಗಲ್ಲ ಇಲ್ಲಿ ಒಬ್ಬ ಒಬ್ಬ ಕೂಡ ಒಂದು ಮಿಸ್ಟೇಕ್ ಮಾಡಿದ್ರು ಕೂಡ ಇಡೀ ತಂಡ ಕೂತ್ಕೊಳ್ಳೋಂಥ ಸುಮ್ಮನೆ ಕೆಲಸ ಇಲ್ಲದೆ ಕೂತ್ಕೊಳ್ಳೋ ಅಂತ ಅಪ್ಸೆಟ್ ಆಗುವಂಥ ಸಂದರ್ಭಗಳು ಬರ್ತವೆ ಹಾಗಾಗಿ ಆ ಎಲ್ಲವನ್ನು ಕೂಡ ನಿಭಾಯಿಸೋದಿದೆ ಎಲ್ಲ ಅದೊಬ್ಬರು ಕ್ಯಾಪ್ಟನ್ ಕೈಯಲ್ಲಿರೋದು ಇಡೀ ಚಿತ್ರತಂಡಲ್ಲಿ ಒಂದು ಐನೂರು ಜನ ಇರ್ತಾರೆ ಸರ್ ಸಾವಿರ ಜನ ಇರ್ತಾರೆ ಅವರೆಲ್ಲರೂ ಕೂಡ ಇದು ಫಿಸಿಕಲಿ ಮಾಡೋ ಕೆಲಸ ಅಲ್ಲ ಮಾನಸಿಕವಾಗಿ ಮಾಡುವಂಥ ಕೆಲಸ ಅವರೆಲ್ಲರೂ ಕೂಡ ತನ್ನ ಮೈಂಡಲ್ಲಿ ಏನಿದೆ ತಾನೇನು ಫೀಲ್ ಮಾಡ್ತಿದ್ದಾನೆ ತಾನೇನು ತೆರೆ ಮೇಲೆ ತರಬೇಕು ಆ ನಿಟ್ಟಿನಲ್ಲಿ ಎಲ್ಲರನ್ನು ಒಬ್ಬ ಎಲ್ಲರನ್ನು ಜೆಲ್ ಮಾಡೋದಿದೆಯಲ್ಲ ಅದು ಭಾಳ ದೊಡ್ಡ ವಿಚಾರ ಸೊ ಈ ಸಂದರ್ಭದಲ್ಲಿ ಸಂಜು ವೇಡ್ಸ್ ಗೀತಾ ಮೊದಲನೇದು ಏಕೆಂದರೆ ಕನ್ನಡ ಚಿತ್ರರಂಗದಲ್ಲಿ ಭಾಳಷ್ಟು ಸಿನಿಮಾಗಳು ಪ್ರೇಮ ಕಥಾ ವಸ್ತುಗಳನ್ನು ಹೊತ್ತುಕೊಂಡು ಬಂದಿದ್ದಾವೆ ಭಾಳಷ್ಟು ಸಿನಿಮಾಗಳು ಎಲ್ಲವೂ ಕೂಡ ಭಾಳಷ್ಟು ಸಿನಿಮಾಗಳು ಮೈಲಿಗಲ್ಲುಗಳಾಗಿದ್ದಾವೆ ಅದೇ ಥರ ಸಂಜು ವೇಡ್ಸ್ ಗೀತ ಮೊದಲನೇ ಭಾಗ ಆ ರೀತಿಯ ಒಂದು ಹಿಸ್ಟ್ರಿಯನ್ನು ಕ್ರಿಯೇಟ್ ಮಾಡಿತು ಎರಡನೇ ಭಾಗ ಕೂಡ ಅದಕ್ಕಿಂತ ಅದ್ಭುತವಾದ ಒಂದು ಯಶಸ್ಸನ್ನು ಕಾಣುತ್ತೆ ಅಂಥೇಳಿ ಈ ಸಂದರ್ಭದಲ್ಲಿ ಭರವಸೆ ಮಾತುಗಳನ್ನಾಡ್ತಾ ಭಾಳ ಅದ್ಭುತವಾದ ಟೆಕ್ನಿಷಿಯನ್ಸ್ ಇದ್ರ ಇಲ್ಲಿ ನಮ್ಮ ಸತ್ಯ ಹೆಗಡೆಯವರು ಇರ್ಬೋದು ಇನ್ನುಳಿದ ಟೀಮ್ ಇರ್ಬೋದು ಕಿಟ್ಟಿ ಸರ್ ಭಾಳ ಅದ್ಭುತವಾದ ಕಲಾವಿದರು ಯಾಕೆ ನಿರ್ದೇಶಕರ ನಟ ನಾನು ಕೆಲಸ ಮಾಡಿದ್ದೀನಿ ಅವ್ರ ಜೊತೆ ಒಂದು ಸಣ್ಣ ಪಾತ್ರವನ್ನು ಅವಕಾಶ ಮಾಡಿದ್ದೀನಿ ಅದಾದಮೇಲೆ ನನ್ನ ಸಿನಿಮಾದಲ್ಲಿ ಒಂದು ಸಿನಿಮಾದಲ್ಲಿ ಹೀರೋ ಆಗು ಕೂಡ ಕೆಲಸ ಮಾಡಿದ್ದಾರೆ ಅವರು ಭಾಳ ಅದ್ಭುತವಾದ ನಿರ್ದೇಶಕರ ನಟ ಆಮೇಲೆ ಮೇಡಮ್ ರಚಿತಾ ರಾಮ್ ಅವರು ಕೂಡ ಭಾಳ ಅದ್ಭುತವಾದ ಕಲಾವಿದೆ ಈ ಥರದ ಎಲ್ಲ ಒಂದು ಕಾಂಬಿನೇಷನ್ ಇರೋದರಿಂದ ಚಿತ್ರ ಅದ್ಭುತವಾದ ಯಶಸ್ಸನ್ನು ಕಾಣಲಿ ಎಲ್ಲರ ಆಶೀರ್ವಾದ ನಿಮ್ಮ ಮೇಲಿದೆ ನಿಮ್ಮ ಮೇಲೊಂದು ದೊಡ್ಡ ನಂಬಿಕೆ ಇದೆ ಕನ್ನಡ ಚಿತ್ರರಂಗ ಮತ್ತು ಪ್ರೇಕ್ಷಕ ವೃಂದ ಎಲ್ಲರೂ ಕೂಡ ಇವ್ರ ಮೇಲೊಂದು ದೊಡ್ಡ ನಂಬಿಕೆ ಇಟ್ಕೊಂಡಿದ್ದಾರೆ ಆ ನಂಬಿಕೆಯನ್ನು ನೀವು ಸಾಕಾರ ಖಂಡಿತ ಮಾಡೇ ಮಾಡ್ತೀರಿ ಅದು ನಂಗೆ ಗೊತ್ತಿದೆ ಯಾಕೆ ನನ್ನ ಶಿಷ್ಯ ಹಾಗಾಗಿ ಈ ಸಂದರ್ಭದಲ್ಲಿ ಇನ್ನೊಮ್ಮೆ ಆಶೀರ್ವಾದದ ಮಾತುಗಳನ್ನ ಆಡ್ತಾ ಅದ್ಭುತವಾದ ಯಶಸ್ಸಿನ ಕಾಣಿ ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ ಅಂತೇಳಿ ಈ ಸಂದರ್ಭ ಹೇಳ್ತಾ ಇಡೀ ಚಿತ್ರ ತಂಡಕ್ಕೆ ಶುಭವಾಗಲಿ ಒಳ್ಳೆಯದಾಗಲಿ ವಿಜಯವಾಗಲಿ விஜய சிலே சந்தர் கேட்குறேன் தேங்க் யூ தேங்க் யூ தேங்க் யூ